ಚೆಂಡು ಹೂಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ಈ ನಿಟ್ಟಲ್ಲಿ ಪಾಪ ರೈತರು ಏನು ಮಾಡ್ತಾ ಇದ್ದಾರೆ ಎಲ್ಲ ತಿಪ್ಪೆಗೆ ಸಿಗ್ತಾ ಇದ್ದಾರೆ ಕೆಲವರು ಅದೇ ಜಮೀನಲ್ಲಿ ಹಾಗೆ ಬಿಡ್ತಾ ಇದ್ದಾರೆ ತೋಟದಲ್ಲಿ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ಆಗಿರೋದಿದ್ದು ರೈತರಿಂದ ಚೆಂಡು ಹೂವು ಯಾರು ಕೂಡ ವರ್ತಕರು ಖರೀದಿ ಮಾಡಿಲ್ಲ ಮಾರುಕಟ್ಟೆಯಲ್ಲಿ ಎಲ್ಲೇ ಬೇಕಲ್ಲಿ ರಾಶಿ ರಾಶಿ ಚೆಂಡು ಹೂಗಳು ಸಿಗ್ತಾ ಇದೆ ತೋಟಗಳಲ್ಲೇನೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಪಾಪ ರೇಟೇ ಇಲ್ಲ ಅಂತ ಹೇಳಿ ಹಬ್ಬ ಎಲ್ಲ ಮುಗಿತಲ್ಲ ಈಗಿನ್ನೇನು ಜನ ತಗೊಳ್ಳೋದು ಸೊ ಹಾಗಾಗಿ ಚೆಂಡು ಹೂಗೆ ಈಗ ನೋಡಿ ರಾಶಿ ರಾಶಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎಂಬಂತೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಚೆಂಡು ಹೂವು ಬೆಳೆದಂತ ರೈತರ ಬದುಕು ಇವತ್ತು ಬೀದಿಗೆ ಬಂದಿದೆ ಕಾರಣ ಯಾಕೆಂತಂದ್ರೆ ಇವತ್ತು ತಾವು ನೋಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ತಾಲೂಕಿನ ಚೊಕ್ಕಳ್ಳಿ ಗ್ರಾಮದ ರೈತ ಇವತ್ತು ಹೂವನ್ನು ಬೆಳೆದರೆ ಇವತ್ತು ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಚೆಂಡು ಹೂವು ಏನಿದೆ ಭಾಳಷ್ಟು ಸೊಂಪಾಗಿ ಬಂದಿದೆ ನಿಜಕ್ಕೂ ಕೂಡ ಹೂವು ನೋಡಿದ್ರೆ ಮುಟ್ಟಬೇಕು ಕೈಯಲ್ಲಿ ಅನ್ನುವಂತಹ ಖುಷಿ ಆಗುತ್ತೆ ಆ ರೀತಿಯೇ ಈ ಇಡೀ ತೋಟ ಹೂ ತೋಟ ಹೂವಿನಿಂದ ಕಂಗೊಳಿಸ್ತಾ ಇದೆ ಆದರೆ ಇವತ್ತು ಈ ಹೂವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಯಾರೂ ಕೂಡ ಖರೀದಿ ಮಾಡ್ತಿಲ್ಲ ಹಾಗಾಗಿ ಮಾರುಕಟ್ಟೆಯಲ್ಲಿ ಚೆಂಡು ಹೂವನ್ನು ಕೇಳುವಂಥವರೇ ಇಲ್ಲ ಕಾರಣ ಯಾಕೆಂದರೆ ಇತ್ತೀಚೆಗೆ ಬಂದಂಥ ಮಳೆಯಿಂದ ಇವತ್ತು ಇಡೀ ಚೆಂಡುವ ಒಂದು ರೀತಿ ಈ ರೀತಿಯ ಕಪ್ಪು ಮಚ್ಚೆಯಾಗಿದೆ ಹಾಗಾಗಿ ಇಡೀ ಗಿಡ ಹಾಳಾಗ್ತಿದೆ ಹಾಗಾಗಿ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೂ ಬೆಳೆದಿದ್ರೆ ಆದರೆ ಹೂ ಮಾರುಕಟ್ಟೆಯಲ್ಲಿ ಯಾರೂ ಕೂಡ ಕೇಳ್ತಾ ಇಲ್ಲ ಹಾಗಾಗಿ ಇಡೀ ತೋಟದಲ್ಲಿ ಹೂವನ್ನು ಹಾಗೇ ಬಿಟ್ಟು ಇದೆ ಇದರಿಂದ ಒಂದು ಕಡೆ ಗಿಡ ಹಾಳಾಗ್ತಿದೆ ಹಾಗಾಗಿ ಕಣ್ಣೆದರೆ ಇವತ್ತು ಕಷ್ಟಪಟ್ಟು ಬೆಳೆದಂಥ ಬೆಳೆ ಇವತ್ತು ಮಣ್ಣು ಪಾಲಾಗ್ತಿದೆ ಹಾಗಾಗಿ ರೈತರಿಗೆ ಇವತ್ತು ದಿಕ್ಕು ತೋರಿಸಿದಂತಾಗಿದೆ ಇವತ್ತು ರೈತರ ನಮ್ಮ ಜೊತೆ ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸರ್ ಎಷ್ಟು ಕಷ್ಟಪಟ್ಟು ಬೆಳೆದಿದ್ರೆ ಇದು ಎಷ್ಟು ಎಕರೆ ಬೆಳೆ ಏನಾಗ್ತಿದೆ ಇವತ್ತು ಸರ್ ಇದು ಒಂದು ಎಕರೆ ಜಾಗ ಸರ್ ಇದು ಒಂದು ಎಕರೆಗೆ ಎಲ್ಲ ರೆಡಿ ಮಾಡಿ ಮಾಡೋಷ್ಟೊತ್ತಿಗೆ ಪ್ರಯತ್ನ ನನಗೆ ಒಂದು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಇಷ್ಟು ಬೆಳೆಸ್ಕೊಂಬಂದಿದ್ದೀವಿ ನೀವು ಎರಡನೇ ಸಾರಿ ಕಿತ್ತಿದ್ದೀನಿ ಅಷ್ಟೇ ಫಸ್ಟ್ ಒಂದು ಸಾರಿ ಆಮೇಲೆ ಎರಡನೇ ಸಾರಿ ಕಿತ್ತೆ ಅಷ್ಟೊತ್ತಿಗೆ ಮಳೆ ಬಂದುಬಿಡ್ತು ಮಳೆ ಬಂದಿದ್ದಾದಮೇಲೆ ಮಾರ್ಕೆಟಿಗೆ ತೊಗೊಂಡೋದ್ರೆ ತಾವ ಇದೆ ಬೆಲೆ ಆಗೋಲ್ಲ ಅಂತೇಳ್ಬಿಟ್ಟು ಮತ್ತೆ ಅವರು ಕೊಡಲಿಲ್ಲ ಸರ್ ನಮಗೆ ಬೆಲೆ ಕೊಡಲಿಲ್ಲ ಸರಿ ತೊಗೊಂಡೋಗೋದೇ ಬೇಡ ಅಂತೇಳ್ಬಿಟ್ಟು ಒಂದು ಎರಡು ಮೂರು ದಿವಸ ನಿಂತ್ಕೊಡ್ವಿ ಆವಾಗೇನಾಯಿತು ಅವರು ಮತ್ತೆ ತಗೊಂಡೋದ್ರೆ ಇಲ್ಲ ರೀ ಈಗ ಆಗಲ್ಲ ಇದು ಎಲ್ಲ ಮಚ್ಚೆ ಬಂದುಬಿಟ್ಟಿದೆ ನೋಡಿ ಈ ಥರ ಇದೆ ಈ ಥರ ಇದ್ಮೇಲೆ ಇದ್ದ ಮೇಲೆ ನನಗೂ ಬೆಲೆ ಆಗೋಲ್ಲ ಅಂತ ಹೇಳಿದ್ರು ಸರ್ ಅದಕ್ಕೆ ಸುಮ್ಮನೆ ಯಾಕೆ ಇನ್ನೇನು ಲೇಬರ್ ಇಟ್ಟರೆ ಹತ್ತು ಹದಿನೈದು ಸಾವಿರ ಬೇಕು ಸರ್ ಲೇಬರ್ಗೆ ಅಲ್ಲಿ ತೊಗೊಳಗೋದೇ ಬೇಡ ಅಂತ ತೋಟನ ನಿಲ್ಲಿಸ್ಬಿಟ್ಟಿದ್ದೀನಿ ಸರ್ ಯಾವ ರೀತಿ ಈಗ ಗಿಡ ಹಾಳಾಗ್ತಿದೆ ಈಗ ನೀವು ನಿಲ್ಲಿಸ್ಬಿಟ್ಟಿದ್ರೆ ಹೂವು ತೋಟದ ತುಂಬ ಹೂವಿದೆ ಬಟ್ ನೋಡಿದ್ರೆ ಯಾಕೆ ಕೀಳಕ್ಕೆ ಏನಾಗ್ತಿದೆ ಅಂತ ಸರ್ ಇದೆ ಅಂದರೆ ಈ ಗಿಡ ಎಲ್ಲ ಹಾಳಾಗಿದೆ ಇದನ್ನು ನಾವು ತೊಗೊಂಡೋದ್ರೂ ಮಾರ್ಕೆಟಲ್ಲಿ ಆಗೋಲ್ಲ ಈಗ ಒಂದರಿಂದ ಒಂದು ಒಂದರಿಂದ ಅದಕ್ಕೆ ಎಲ್ಲ ಇದು ಬಂದುಬಿಟ್ಟಿದೆ ಮಚ್ಚೆ ಬಂದುಬಿಟ್ಟಿದೆ ಅದರಿಂದ ಗಿಡನೂ ನೋಡಿ ಈ ಥರ ಆಗಿಬಿಟ್ಟಿದೆ ಅದಕ್ಕೆ ಸುಮ್ಮನೆ ಇದು ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ ಸರ್ ಇವತ್ತು ಇಲ್ಲಿನ ರೈತರ ಮಾತಾಡುವುದು ಹಗಲು ರಾತ್ರಿ ಅನ್ನೋದು ನಿಜಕ್ಕೂ ಕೂಡ ಬಹಳಷ್ಟು ಕಷ್ಟಪಟ್ಟು ನೋಡಿ ಹೂವು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯೆಲ್ಲೋ ಕಲರ್ ಒಂದು ರೀತಿ ಕಂಗೊಳಿಸ್ತಾ ಇದೆ ಆದ್ರೆ ಈ ಹೂವನ್ನು ಮಾರುಕಟ್ಟೆಗೆ ತೆಗೆದುಕೊಂಡ್ರೆ ಒಂದು ರೂಪಾಯಿಗೂ ಕೂಡ ಕೇಳೋರಿಲ್ಲ ಹಾಗಾಗಿ ರೈತರು ಇದನ್ನ ಕಿತ್ತುಕೊಂಡು ಹೋದಂಥ ಕೂಲಿ ಕೂಡ ಬರಲ್ಲ ಇದನ್ನ ತೊಗೊಂಡು ಮಾರ್ಕೆಟ್ಗೆ ಹೋದ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕೂಡ ಬರಲ್ಲ ಹಾಗಾಗಿ ಇವತ್ತು ತೋಟದಲ್ಲಿ ಹಾಗೆ ಬಿಡುವಂತಹ ಪರಿಸ್ಥಿತಿ ಮಾರ್ಕೆಟ್ಗೆ ಹಾಗೋ ಈಗೋ ತಂದವರು ಮಾರ್ಕೆಟ್ಗೆ ತಂದು ಬಿಸಾಡುವಂತಹ ಪರಿಸ್ಥಿತಿ ಇರುವಂಥದ್ದು प्रकाश मुद्दू कृष्णा पब्लिक टीवी चिकबल्लापुरा